ಬೆಂಗಳೂರಿನ ಇಸ್ರೋದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಲೇಖಕ ಪಾಲ್ ಹೆವಿಟ್ ರಚಿತ ಕಾನ್ಸೆಪ್ಚುಯಲ್ ಫಿಸಿಕ್ಸ್ 13ನೇ ಆವೃತ್ತಿಯನ್ನು ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಬಿಡುಗಡೆ ಮಾಡಿದರು. Absolutely surreal, sir. Thank you very much for bringing an end to the physics that's around us. Physics that leaves us with questions. May I request Vinay, Country Head Pearson India, to share more details. I'm deeply honored to have with new ಬಳಿಕ ನಾರಾಯಣಮೂರ್ತಿ 2047ರೊಳಗೆ ವಿಕಸಿತ ಭಾರತವನ್ನಾಗಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ದೇಶದಲ್ಲಿರುವ 12ರಿಂದ 16 ವರ್ಷ ವಯೋಮಾನದವರ ಪಾತ್ರ ಹೇರಿದು. ಈ ವಯೋಮಾನದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ತಂತ್ರಜ್ಞಾನ ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾನ ವೃದ್ಧಿಸುವುದು ಅಗತ್ಯವಾಗಿದೆ. ಇದರಿಂದ ವಿಕಸಿತ ಭಾರತ ಸಾಕಾರಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು. ಹೈಸ್ಕೂಲ್ ಸ್ಟೂಡೆಂಟ್ ಇನ್ ಇಂಡಿಯಾ ವಿಡಿಯೋ ಸಂವಾದ ಮೂಲಕ ಪಾಲ್ಗೊಂಡಿದ್ದ ಲೇಖಕ ಪಾಲ್ ಹೆವಿಟ್ ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಭೌತಶಾಸ್ತ್ರ ಶಿಕ್ಷಕರು ಮಹತ್ವದ ಪಾತ್ರ ವಹಿಸಲಿದ್ದಾರೆ. ನಮ್ಮ ಜೀವನದಲ್ಲಿ ಭೌತಶಾಸ್ತ್ರ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. We all feel wonderful when we can do a little bit more than we